ವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮಹಾಭಾರತದ ಒಂದೊಂದು ಮಾತುಗಳು ಕೂಡ ಅದು ಮಾಣಿಕ್ಯಕ್ಕೆ ಸಮಾನ. ಪ್ರಾಯ ಮಾಣಿಕ್ಯ ಅಂದರೆ ಈಗಿನ ವ್ಯಕ್ತಿಗಳಿಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಎಲ್ಲವೂ ಕೂಡ ರೋಲ್ಡ್ ಗೋಲ್ಡ್ ಹಾಕ್ಕೊಂಡು ನಿಜವಾದ ಮಾಣಿಕ್ಯದ ಬೆಲೆನೇ ಹೊರಟೋಗ್ತಾ ಇದೆ. ಮಹಾಭಾರತದ ಒಂದೊಂದು ಮಾತುಗಳು ಕೂಡ ಮತ್ತು ಆ ಮಾತುಗಳನ್ನು ಚೆನ್ನಾಗಿ ನಾವು ಜೀವನದಲ್ಲಿ ಪರಿಪಾಲನೆ ಮಾಡಿದರೆ ನಿಜವಾಗಲೂ ಯೋಗ್ಯವಾದಂತಹ ಜೀವನ, ನೀವು ಅಂಡುಕೊಂಡಂತಹ ಜೀವನ ನಮ್ಮ ಪಾಲಿಗೆ ಆಗತ್ತೆ ಅನ್ನೋದು ಮಹಾಭಾರತದ ವಾಕ್ಯ. ಅದಕ್ಕೆ ಹೇಳಿದ್ರು, ಲಕ್ಷ್ಮೀ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ನಾವಾಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ, ಸ್ವತಃ ಲಕ್ಷ್ಮೀದೇವಿಯೇ ನಿಮ್ಮ ಮನೆಯನ್ನ ಕುರಿತು ಬರ್ತಾಳೆ ಅನ್ನುವ ಮಾತನ್ನ ನಿನ್ನೆ ದಿವಸ ನೋಡಿದ್ವಿ. ಏನು ಹಾಗಾದರೆ, ಮಿತಂಭುಂಕ್ತೆ ಸಂವಿಭಜ್ಯಾಶ್ರಿತೇವ್ಯ ಅಂತ ಇದೆ. ಊಟವನ್ನ ಮಿತವಾಗಿ ಮಾಡಬೇಕಂತ, ಎಷ್ಟು ದೇಹಕ್ಕೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಊಟವನ್ನ ಮಾಡಬೇಕು. ಹೆಚ್ಚಿಗೆ ಊಟವನ್ನ ಮಾಡದೇ ಇದ್ದರೆ ಮತ್ತು ನಿಮ್ಮ ಬಂಧು ಬಾಂಧವರಿಗೆ ಅತಿಥಿ ಅಭ್ಯಾಗತರಿಗೆ ಹೆಚ್ಚಿಗೆ ಕೈ ಎತ್ತಿ ದಾನವನ್ನ ಮಾಡಿದಾಗ ಆ ಊಟವನ್ನ ಸ್ವತಃ ಲಕ್ಷ್ಮೀ ನಿಮ್ಮ ಮನೆಯನ್ನ ಹುಡುಕಿಕೊಂಡು ಬರ್ತಾಳೆ. ತಾಯಿ ಮಗುವನ್ನ ಹುಡುಕಿಕೊಂಡು ಬರುವ ಹಾಗೆ ನಿಮ್ಮ ನಿಮ್ಮ ಮನೆಗೆ ಎನ್ನಮ್ಮ ಕಂದಮ್ಮನನ್ನ ಹುಡುಕಿಕೊಂಡು ಬರುವಂತೆ ಬರ್ತಾಳೆ ಅಂತ ಆ ಮಹಾಭಾರತದ ವಚನ ಒಂದು. ಇನ್ನ ಎರಡನೆಯ ಮಾತು, ಮಿತಂ ಸ್ವಪಿತ್ಯಮಿತಂ ಕರ್ಮ ಕೃತ್ವ ಅಂತ ಇದೆ. ನೋಡಿ, ಇದು ಬಹಳ ಕಷ್ಟ ಅಂತ ಇದ್ದಾರೆ ಈಗಿನ ಜನರೇಷನ್ ಅಲ್ಲಿ. ಇದು ಬಹಳ ಕಷ್ಟ, ಯಾಕೆಂದ್ರೆ ನಿದ್ದೆಯನ್ನ ಕಡಿಮೆ ಮಾಡಬೇಕು ಅಂತೆ, ಕೆಲಸವನ್ನ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದಾರೆ. ಮಿತಂ ಸ್ವಪಿತ್ಯಮಿತಂ ಕರ್ಮ ಕೃತ್ವ ಅಂತ ಇದ್ದಾರೆ. ಹಿಂದಿನ ಕಾಲ ಜನದಲ್ಲಿ ಇದಿತ್ತು, ಕಡಿಮೆ ನಿದ್ದೆ ಹೆಚ್ಚಿಗೆ ಕೆಲಸ. ಹೀಗಾಗಿ ಅವರ ಡೈಜೆಷನ್ ಸಿಸ್ಟಮು ಚೆನ್ನಾಗಿತ್ತು, ಬುದ್ಧಿವಂತಿಕೆಯ ಚುರುಕುತನದ ಮೇಲು ಮಟ್ಟಕ್ಕನ್ನ ಆ ಹಿಂದಿನ ಜನರ ನಾವು ಜೀವನದಲ್ಲಿ ನೋಡ್ತಾ ಇದ್ದೇವೆ. ಹೆಚ್ಚಿಗೆ ಮಕ್ಕೊಂಡ್ರೆ ಬುದ್ಧಿ ಕ್ಷೀಣ ಆಗತ್ತೆ, ಮೆದಳು ತನ್ನ ನಿಜವಾದ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಮತ್ತು ಯಾವಾಗಲೂ ಈ ದೇಹ ಆಕ್ಟಿವೇಟ್ ಆಗಿದ್ದಾಗ ಮಾತ್ರ ಆ ಏನಪ್ಪಾ ಅಂತಂದ್ರೆ ನಾವು ಮಾಡುವಂತಹ ಕೆಲಸಗಳು ನಿಜವಾಗಲೂ ಯಶಸ್ವಿ ಆಗತ್ತೆ ಅಂತ ಇದೆ. ಅದಕ್ಕಂದ್ರೆ ಶಾಸ್ತ್ರಕಾರರು ಕೊಟ್ಟಂತಹ ಮಾತು ಎರಡು ಟಿಪ್ಸ್. ಎರಡನೇದ್ ಯಾವುದು, ನಿದ್ದೆಯನ್ನ ಕಡಿಮೆ ಮಾಡಿ ಮತ್ತು ಕೆಲಸವನ್ನ ಹೆಚ್ಚಿಗೆ ಮಾಡಿ. ಈಗೇನಾಗ್ತಾ ಇದೆ, ಕೆಲಸವನ್ನ ಕಡಿಮೆ ಮಾಡ್ತಾ ಇದ್ದೀವಿ, ನಿದ್ದೆಯನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಪ್ರಾಯ ದಿನವಿಡೀ ಪೂರ್ಣ ಪ್ರಮಾಣದಲ್ಲಿ ಮಾಡಿದಂತಹ ಕೆಲಸಕ್ಕೆ ದೇಹ ಕೇಳುವಂತಹ ರೆಸ್ಟ್ ಎಷ್ಟಪ್ಪ ಅಂತಂದ್ರೆ 4 ತಾಸು ಅಂತಾರೆ ಶಾಸ್ತ್ರಕಾರ. ಇಡೀ ಕೆಲಸ, ಇಡೀ ದಿನ ಪೂರ್ಣವಾದ ಕೆಲಸವನ್ನ ಮಾಡಿ ಪೂರ್ಣವಾದ ಶ್ರಮವನ್ನ ನೀವು ದೇಹದಿಂದ ಹಾಕಿದಾಗಲೂ ಆ ದೇಹಕ್ಕೆ ಕೊಡಬೇಕಾದಂತಹ ಕನಿಷ್ಠ ಪಕ್ಷ ಆಯಾಸವನ್ನ ಕಳೆದುಕೊಳ್ಳಲಿಕ್ಕೆ ರೆಸ್ಟ್ ಎಷ್ಟು ಬೇಕು ಅಂದ್ರೆ 4 ತಾಸು ಅಂತಾರೆ. 4 ತಾಸು ಪ್ರತಿಯೊಬ್ಬ ವ್ಯಕ್ತಿ ನಿದ್ದೆ ಮಾಡಿದರೆ ಸಾಕೇ ಸಾಕು, ಮತ್ತೆ ದೇಹ ತನ್ನ 20 ಗಂಟೆ ದುಡಿಯುವಂತಹ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಶಾಸ್ತ್ರಕಾರರ ಮಾತು. ಅದೇ ಮಾತನ್ನ ಶಾಸ್ತ್ರಕಾರರು ಕೊಟ್ಟಂತಹ ರೀತಿ ಹೇಗೆಂದ್ರೆ, ಮಿತಂ ಸ್ವಪಿತ್ಯ, ಕಡಿಮೆ ನಿದ್ದೆ ಮಾಡಿ ಕೆಲಸವನ್ನ ಹೆಚ್ಚಿಗೆ ಮಾಡಿ, ಅದರಿಂದಾಗಿ ಉತ್ತಮವಾಗಿರತಕ್ಕಂತಹ ಭವಿಷ್ಯ ನಿಮ್ಮದಾಗತ್ತೆ. ಸ್ವತಃ ಭವಿಷ್ಯ ಉತ್ತಮ ಆದಾಗ ಲಕ್ಷ್ಮಿ ತಾನಾಗಿಯೇ ಬರುವಂತಹ ಪ್ರಯತ್ನವನ್ನ ಮಾಡ್ತಾಳೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಮತ್ತೊಂದು, ಇನ್ನ ದದಾತ್ಯಮಿತ್ರೇಷ್ವಪಿ ಯಾಚಿತಸ್ಸನ್ ತಮಾತ್ಮವಂತಂ ಪ್ರಜಹತ್ಯನರ್ಥ ಅಂತಾರೆ. ನಿಮ್ಮ ಶತ್ರುಗಳನ್ನು ಮಿತ್ರರಾಗಿ ಕಾಣಿ ಅಂತಾರೆ ಶಾಸ್ತ್ರಕಾರ. ನಿಮಗೆ ಎಷ್ಟೇ ಅವರು ಕೆಟ್ಟದ್ದನ್ನು ಬಯಸಿರಬಹುದು, ನಿಮ್ಮ ಪ್ರತಿಯೊಂದು ಜೀವನದ ಹಂತ ಹಂತದಲ್ಲಿಯೂ ಕೂಡ ವಿಘ್ನವನ್ನು ತಂದಿರಬಹುದು, ನಿಮ್ಮ ಮಾತಿಗೆ ಪ್ರತಿ ಮಾತೆ ಆಗಿ ಉತ್ತರವನ್ನು ಕೊಟ್ಟಿರಬಹುದು, ಅಸಹ್ಯವಾಗಿ ನಿಂದಿರಿಸಿರ್ತಾರೆ, ಪ್ರತಿಯೊಂದು ಹಂತದಲ್ಲಿ ಅವಮಾನವನ್ನು ಮಾಡಿರ್ತಾರೆ, ಅಂತಹ ಶತ್ರುಗಳನ್ನು ಕೂಡ ಮಿತ್ರರಾಗಿ ಕಾಣಿ. ಯಾವಾಗಿ ಪ್ರತಿ ಕ್ಷಣ ಅಲ್ಲ, ಅವರು ಏನಾದರೂ ಕಷ್ಟ ಕಾಲದಲ್ಲಿ ಇದ್ದಾಗ, ಇನ್ನೇನು ಅವರು ಪೂರ್ಣವಾದ ಜೀವನವನ್ನೇ ತ್ಯಾಗ ಮಾಡುವಂತಹ ಪ್ರಯತ್ನ ಬಂದಾಗ ಆ ಹೊತ್ತಿನಲ್ಲಿ ಕೈ ಹಿಡಿದೇ ಯಾರು, ನಿಮ್ಮ ಶತ್ರುಗಳಾದರೂ ಕೂಡ ಒಬ್ಬ ಮನುಷ್ಯ ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರನ್ನ ಕೈ ಹಿಡಿದು ಎತ್ತಬೇಕು. ಅಂಥವರನ್ನ ಲಕ್ಷ್ಮಿ ಅಂತ ನಾನು ನಿಮ್ಮನ್ನ ಕೈ ಹಿಡಿತೇನೆ. ನೀವು ನಿಮ್ಮ ಶತ್ರುಗಳನ್ನ ಕಷ್ಟಕಾಲದಲ್ಲಿ ಎತ್ತಿದರೆ ಸುಖವಾಗುವಂತೆ ನಾನು ನಿಮ್ಮ ಕೈ ಹಿಡಿದು ನಾನು ನಡೆಸ್ತೇನೆ ಅಂತ ಲಕ್ಷ್ಮಿ. ಅದನ್ನೇದು ದದಾತ್ಯಮಿತ್ರೇಶ್ವಪಿ, ಅಮಿತ್ರ ಅಂದ್ರೆ ಶತ್ರುಗಳು,
ಯಾಚಿತಸ್ಸನ್, ಏನಾದರೂ ಕಷ್ಟ ಅಂತ ಅವರೇನಾದರೂ ಯಾಚನೆ ಮಾಡಿದರೆ ನಿಮ್ಮ ಹತ್ರ ಬಂದು ಕೇಳಿದಾಗ ಅವಶ್ಯವಾಗಿ ಕೈ ಎತ್ತಿ ಕೊಡಿ, ಅವರನ್ನ ನಿಮ್ಮ ಆತ್ಮ ಗೆಳೆಯನಂತೆ ನೋಡಿ. ತಮಾತ್ಮವಂತಂ ಪ್ರಜಾತ್ಯ ಅನರ್ಥ, ಎಲ್ಲ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅನರ್ಥಗಳನ್ನ ಕಳೆದು ಹಾಕುತ್ತೆ ಈ ಮಾತು ಅಂತಾರೆ. ಅದ್ಭುತವಾದಂತಹ ಮಾತು ನೋಡ್ರಿ, ಎಂತಹ ಅದ್ಭುತವಾದ ಮಾತು. ಮಿತವಾಗಿ ಉಣ್ಣಿ, ಎತ್ತಿ ದಾನ ಮಾಡಿ, ನಿದ್ದೆ ಕಡಿಮೆ ಮಾಡಿ, ಹಾಗೂ ಕೆಲಸವನ್ನ ಹೆಚ್ಚಿಗೆ ಮಾಡಿ, ಶತ್ರುಗಳಾದರೂ ಕೂಡ ಕಷ್ಟಕಾಲದಲ್ಲಿ ಅವರಿಗೆ ಸಹಾಯ ಮಾಡಿ, ಇವು ನಮ್ಮ ಮಾತು. ಈಗಿನ ಲೌಕಿಕವಾದಂತಹ ಯಾವ ಪುಸ್ತಕದಲ್ಲಿಯೂ ಇಂತಹ ಮಾತು ಬರೋಲ್ಲ. ಎಲ್ಲ ಉತ್ತಮವಾಗಿರತಕ್ಕಂತಹ ಸಂದೇಶಗಳನ್ನೇ ಕೊಡುವಂತಹ ಮಹಾಭಾರತಾದಿ ರಾಮಾಯಣಾದಿ ಗ್ರಂಥಗಳನ್ನ ಮೊದಲೆಲ್ಲ ಶಾಲೆಯಲ್ಲಿ ಒಂದು ಪೋರ್ಷನ್ ಅಂತ ಹಾಕ್ತಾ ಇದ್ರು. ಈಗೇನಾದ್ರೂ ರಾಮಾಯಣವನ್ನು ಮಹಾಭಾರತವನ್ನು ಪೋರ್ಷನ್ ಅಂತ ಹಾಕ್ಬಿಟ್ರೆ ಮುಗದೇ ಹೋಯ್ತು. ನೀವು ರಿಲೀಜಿಯಸ್ ಆಗಿ ಮಾತಾಡ್ತಾ ಇದ್ದೀರಾ, ಹಿಂಗಾಗಿ ನೀವೆಲ್ಲ ಈ ಸಬ್ಜೆಕ್ಟ್ ಅನ್ನು ತಗೋಬಾರ್ದು ಅನ್ನುವಂತಹ ಮಾತು. ಇದೇನು ರಿಲೀಜಿಯಸ್? ಎಲ್ಲರಿಗೂ ಒತ್ತು ಕೊಡುವಂತಹ ಮಾತೆ, ಪ್ರತಿಯೊಬ್ಬರೂ ಕೂಡ ಮಾಡುವಂತಹ ಮಾತನ್ನೇ ಮಹಾಭಾರತ ನಮಗೆ ಕೊಟ್ಟಾಗ ಅಂತಹ ಮಾತನ್ನ ಈ ಪೊಲಿಟೀಷಿಯನ್ಸ್ ತಾವು ಯಾವುದಕ್ಕೂ ಒಂದು ರಾಜಕಾರಣಕ್ಕಾಗಿ ಬಳಸಿಕೊಂಡು ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಬಹಳ ಅನರ್ಥವಾಗುವಂತಹ ಪ್ರಸಂಗ. ಭಾರತ ಅಂತ ಹೆಸರಿಟ್ಟುಕೊಂಡು ಆ ಭಾರತದಲ್ಲಿ ಮಹಾಭಾರತದ ಒಂದು ಚಾಪ್ಟರ್ ಇಲ್ಲ, ಎಂತಹ ಕಠಿಣ. ಅದಕ್ಕೆ ನಿಜವಾಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಭಾರತೀಯನಾಗಿ ನಮ್ಮ ಇತಿಹಾಸವನ್ನ ಅತ್ಯಂತ ಸಹೃದಯವಾಗಿ ಕಂಡು ಹೇಳಿದಂತಹ ವೇದವ್ಯಾಸ ದೇವರ ತತ್ವಗಳನ್ನ ಉಪದೇಶಗಳನ್ನ ನಿಜವಾಗಲೂ ಮಾರ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಸಹಾಯ ಮಾಡುವಂತಹ ಆ ಒಂದೊಂದು ಮುತ್ತುಗಳನ್ನ ಕೂಡ ನೀವು ಪ್ರತಿಯೊಂದು ಜೀವನದಲ್ಲಿ ಅನುಭವಿಸಿದಾಗ ನಿಮ್ಮ ಜೀವನದ ಮಾರ್ಗವೇ ಉತ್ತಮವಾಗತ್ತೆ. ಲೌಕಿಕವಾಗಿ ಅಂದ್ರೆ ಈಗಿನ ಜಗತ್ತಿನಲ್ಲಿ ಬೇಕಾಗಿರತಕ್ಕಂತಹ ಒಂದು ದಾರಿಯನ್ನು ನೀವು ಪಡಿತೀರಿ, ಹಾಗೂ ಅಲೌಕಿಕವಾಗಿರತಕ್ಕಂತಹ ಪುಣ್ಯ ನಿಮಗೆ ಪರಲೋಕಕ್ಕೂ ಕೂಡ ಕರೆದುಕೊಂಡು ಹೋಗುವುದರಲ್ಲಿ ಸಂಶಯವಿಲ್ಲ ಅನ್ನುವಂತಹ ಮಾತನ್ನ ಆ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.